ಇತ್ತೀಚೆಗೆ ಮಳೆ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಒಂದಷ್ಟು ಕಡೆ ನದಿಗಳು ಉಕ್ಕಿ ಹರಿತಾ ಇದ್ರೆ ಮತ್ತೊಂದಷ್ಟು ಕಡೆ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕೂಡ ಕುಸಿದು ಹೋಗ್ತಾ ಇದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಯಾವ ನದಿಯಿಂದ ಯಾವ ಸೇತುವೆ ಈಗ ಕುಸಿದಿದೆ ಅನ್ನೋದ್ರ ಕುರಿತಂತೆ ಅಪ್ಡೇಟ್ಸ್ ಸಿಗ್ತಾ ಇದೆ, ಬನ್ನಿ ನೋಡೋಣ. ಪಾಪಾಗ್ನಿ ನದಿಯ ಸೇತುವೆ ಮುರಿದು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ನದಿ ದಾಟೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ವಾಹನ ಸವಾರರು. ಸೊ ಈ ಕುರಿತಂತೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಜನರನ್ನ ಗೋಳು ಕೇಳೋದಕ್ಕೆ ಯಾವ ಅಧಿಕಾರಿಗಳಾಗ್ಲಿ ಇತ್ತ ತಲೆ ಹಾಕ್ತಾ ಇಲ್ಲ. ಚಿಲಕಲ ನೇರ್ಪು ಹೋಬಳಿಯ ಪಾಪಾಗ್ನಿ ನದಿಯ ಸೇತುವೆ ಕುಸಿದು ಬಿದ್ದಿದೆ. ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿಯ ನದಿ ಇದು ಪಾಪಾಗ್ನಿ ನದಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಚಿಲಕಲ ನೇರ್ಪು ತಾಲೂಕಾಗಿರುತ್ತೆ ಇದು. ಸೊ ಹೋಬಳಿ ಚಿಲಕಲ ನೇರ್ಪು ಅನ್ನುವಂತ ಒಂದು ಹೋಬಳಿಯಲ್ಲಿ ಹರಿಯುವ ಪಾಪಾಗ್ನಿ ನದಿ, ಈ ನದಿ ಉಕ್ಕಿ ಹರಿತಾ ಇದೆ. ಜೊತೆಗೆ ಈ ರಭಸಕ್ಕೆ ಸೇತುವೆ ಕೂಡ ಕುಸಿದಿದೆ. ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನರ ಸಮಸ್ಯೆಯನ್ನ ಆಲಿಸುವಲ್ಲಿ ವಿಫಲರಾಗಿದ್ದಾರೆ, ಜನರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ಒಂದು ಆರೋಪ ಆಗಿದೆ. ಮಳೆಯಿಂದ ಜೀವನದಿಯಂತ ಮೈದುಂಬಿ ಹರಿತಾ ಇದೆ ಪಾಪಾಗ್ನಿ ನದಿ. ಸಾರ್ವಜನಿಕರು ಹಾಗೂ ವಾಹನ ಸವಾರರು ಅಲ್ಲಿ ಪರದಾಡ್ತಾ ಇದ್ದಾರೆ. ಜೊತೆಗೆ ಇತ್ತ ಗಮನ ಹರಿಸಬೇಕು ಅಧಿಕಾರಿಗಳು ಅಂತ ಸಾರ್ವಜನಿಕರು ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ಮಳೆ ಬಿದ್ದು ಸೇತುವೆ ಯಾವ ರೀತಿಯಲ್ಲಿ ಕುಸಿತಗೊಂಡಿದೆ ಅಂತ, ಯಾವಾಗ ಅದು ಸಂಪೂರ್ಣ ಮುಳುಗಡೆ ಆಗುತ್ತೋ ಅನ್ನೋ ಆತಂಕದಲ್ಲಿ ಅಲ್ಲಿನ ಜನರು ಓಡಾಡಬೇಕಾಗಿದೆ. ಜೊತೆಗೆ ಸೇತುವೆ ಮೇಲೆ ಒಂದಷ್ಟು ಮಣ್ಣಿನ ರಾಶಿಯನ್ನ ಹೇರಿರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದೀವಿ ದೃಶ್ಯದಲ್ಲಿ. ಸೊ ಈಗಾಗಲೇ ನದಿಯ ಮಟ್ಟ ಸೇತುವೆಯನ್ನ ತಲುಪಿದೆ. ಸೇತುವೆ ಮಧ್ಯದಲ್ಲೂ ಕೂಡ ನದಿ ನೀರು ಈಗ ನಿಂತಿರೋದನ್ನ ನೋಡ್ತಾ ಇದ್ದೀರಾ. ಸೊ ಅಲ್ಲೆಲ್ಲೋ ಒಂದ್ ಕಡೆ ಇರುವಂತಹ ಗ್ಯಾಪ್ ಗಳಿಗೆ ಮಣ್ಣು ಹೊಡ್ಕೊಂಡು ಜನ ಓಡಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಸುರಕ್ಷಿತ, ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಏನಾದ್ರೂ ಮಾಡಬೇಕಲ್ವಾ ಅನ್ನೋದು. ಸೊ ಯಾವ ರೀತಿ ಹಾಳಾಗಿದೆ ಅಲ್ಲಿನ ಸೇತುವೆ ಅನ್ನೋದನ್ನ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ರೆ, ಇದರ ದುರಸ್ತಿ ಕಾರ್ಯ ಅಥವಾ ಮರು ನಿರ್ಮಾಣ ಕಾರ್ಯ ಮಾಡೋದಕ್ಕೆ ಅಧಿಕಾರಿಗಳು ಇತ್ತ ಮುತುವರ್ಜಿಯನ್ನ ವಹಿಸಬೇಕಾಗಿತ್ತು. ಮತ್ತು ಜನಪ್ರತಿನಿಧಿಗಳು ಕೂಡ ಓಟ್ ಬೇಕಾದಂತಹ ಸಂದರ್ಭದಲ್ಲಿ ಅದೇ ಸೇತುವೆ ಮುಖಾಂತರ ಆ ಊರಿಗೆ ಹೋಗಿರ್ತಾರೆ, ಜನರ ಹತ್ರ ಓಟನ್ನು ಕೂಡ ಪಡೆದುಕೊಂಡಿರ್ತಾರೆ. ಆದರೆ ಆ ಜನರಿಗೆ ದಿನನಿತ್ಯ ಓಡಾಡುವಂತಹ ಒಂದು ರಸ್ತೆಯ ಸಂಪರ್ಕ ಸರಿಯಾಗಿಲ್ಲ, ಸೇತುವೆ ವ್ಯವಸ್ಥೆ ಸರಿಯಾಗಿಲ್ಲ ಅಂತಂದಾಗ ಅವರ ಗೋಳನ್ನ ಕೇಳೋದು ಯಾರು ಅನ್ನೋದು. ಸೊ ಸಾಮಾನ್ಯವಾಗಿನೇ ಜನರಿಗೂ ಕೂಡ ಈ ವಿಷಯದಲ್ಲಿ ಆಕ್ರೋಶ ಬಂದೇ ಬರುತ್ತೆ. ಯಾಕಂತಂದ್ರೆ ಎಲೆಕ್ಷನ್ಗಳ ಟೈಮಲ್ಲಿ ಬರ್ತಾರೆ ಅಥವಾ ಅವ್ರಗಳ ಕೆಲಸ ಇದ್ದಾಗ ಅಧಿಕಾರಿಗಳು ಬರ್ತಾರೆ, ಆದ್ರೆ ನಮ್ಮ ಸಮಸ್ಯೆಯನ್ನ ಕೇಳೋದಕ್ಕೆ ಯಾರೂ ಕೂಡ ಬಂದಿರಲ್ಲ ಅಲ್ಲ ಅನ್ನೋದು ಅಲ್ಲಿನ ಗ್ರಾಮಸ್ಥರು. ಇಲ್ಲಿ ಗ್ರಾಮಸ್ಥರು ಜಾಸ್ತಿ 20-25 ಗ್ರಾಮಗಳಿವೆ. ಒಂದ್ಸರಿ ಮಳೆ ಬಂದ್ರೆ ಈ ಕಡೆ ಬರಕ್ ಆಗಲ್ಲ, ಒಂದ್ಸರಿ ಮಳೆ ಬಂದ್ರೆ ಈ ಕಡೆ ರೋಡ್ ಬರಕ್ ಆಗಲ್ಲ ಅಲ್ಲ. ದಯವಿಟ್ಟು ಇವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕೂಡಲೇ ಅಲ್ಲೆಲ್ಲ ಮಾಡಬೇಕಂತ ದಾರಿಯನ್ನು ತಮ್ಮಲ್ಲಿ ಕೇಳ್ಕೊಳ್ತೇವೆ. ತಮಗೆ ವೆಂಕಟಾಚಲಪತಿ, ಈ ಸೇತುವೆ ಹಿನ್ನೆಲೆ ಏನು, ಎಷ್ಟು ದಶಕಗಳು ಅಥವಾ ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂತಹ ಸೇತುವೆ ಇದು, ಮತ್ತೆ ಯಾವ್ಯಾವ ಊರಿಗೆ ಸಂಪರ್ಕ ಕಲ್ಪಿಸುತ್ತೆ, ಇಷ್ಟು ಅಧೋಗತಿಗೆ ಹಿಡಿದ್ರು ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಂಡಿಲ್ಲ ಅಂತ? ವೆಂಕಟಾಚಲಿ ಏನು ಚಿಕ್ಕಬಳ್ಳಾ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾಗಿರ್ತಕ್ಕಂಥ ಚಿಲಕಲ್ನೇರ್ ಹೋಬಳಿಯಲ್ಲಿ ಏನು ಏನಗ್ದಳ್ಳ ಗ್ರಾಮದಿಂದ ಚಿನ್ನಪ್ಪನಹಳ್ಳಿ ಮತ್ತೆ ಬೊಮ್ಮೇಪಲ್ಲಿ ಸುಮಾರು ಮತ್ತೆ ಆಂಧ್ರದ ಗಡಿಭಾಗ ಆಗಿರ್ತಕ್ಕಂಥ ಬೀಕತ್ ಕೋಟೆಗೆ ಹೋಗ್ತಕ್ಕಂಥ ದಾರಿ ಸಂಪರ್ಕ ಪಾಪಾಗ್ನಿ ನದಿ
ಆ ಪಾಪಗಿಂದ ಏನು ಕಳೆದ ಒಂದು ವರ್ಷಗಳಿಂದ ಏನು ಮಳೆ ಜೋರಾಗಿ ಬಿದ್ದಿರ್ತಕ್ಕಂಥ ಸಂದರ್ಭಗಳಲ್ಲಿ ಆ ನದಿ ಸೇತುವೆ ಏನು ಕೊಚ್ಚವಾಗಿರ್ತಕ್ಕಂಥದ್ದು ಒಂದು ತಾತ್ಕಾಲಿಕವಾಗಿ ಎರಡು ಕಡೆ ನಿರ್ಮಾಣ ಮಾಡಿದ್ರು. ಮಾನ್ಯ ಜಿಲ್ಲಾಧಿಕಾರಿ ಆರ್ ಲತಾ ಮೇಡಮ್ ಅವರು ಏನು ಜಾಗಕ್ಕೆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅದು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಯಾವುದೇ ಸಹ ಇದುವರೆಗೂ ಸಹ ಯಾವುದೇ ರೀತಿ ಕಾಮಗಾರಿಯನ್ನು ನಡೆದಿಲ್ಲ ಶಾಲಿನಿ. ಮತ್ತೆ ಅಲ್ಲಿ ಸಂಪರ್ಕ ಕಡಿತವಾಗಿರೋದ್ರಿಂದ ಜನಗಳು ಪರದಾಟ ಏನು ದ್ವಿಚಕ್ರ ವಾಹನ ಆಗಿರ್ಬೋದು ಟೆಂಪೋ ಲಾರಿಗಳು ಏನಾಗಿರ್ತಾವ ಅವೆಲ್ಲನೂ ಓಡಾಡೋದಕ್ಕೆ ಜಾಸ್ತಿ ತೊಂದರೆ ಆಗಿದೆ ಶಾಲಿನಿ. ಎಸ್, ಈಗಂತೂ ನಾವು ದೃಶ್ಯದಲ್ಲಿ ನೋಡ್ತಾ ಇರೋ ವೆಂಕಟಾಚಲಪತಿ ಕಂಪ್ಲೀಟ್ಲಿ ಅಲ್ಲಿ ಡೆಸ್ಟ್ರಾಯ್ ಆಗ್ಬಿಟ್ಟಿದೆ ಅನ್ಸ್ತದಲ್ಲ. ಸೇತುವೆ ಮಣ್ಣೆಲ್ಲ ಹೊಡ್ಕೊಂಡಿದ್ದಾರೆ, ಅಲ್ಲಿ ಲೋಡ್ ಎಲ್ಲೆಲ್ಲ ಮಣ್ಣುಗಳನ್ನ ಹಾಕ್ಸಿದ್ದಾರೆ, ಏನಾಗಿದೆ ಈಗ ಪೂರ್ತಿ? ಸೊ ಯಾವುದೇ ಟೂ ವೀಲರ್ಸ್ ಬಿಟ್ರೆ ಹೆವಿ ವೆಹಿಕಲ್ಸ್ ಗಳು ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ ಅಂತ? ಖಂಡಿತ ಶಾಲಿನಿ, ಯಾವುದೇ ಹೆವಿ ಗೂಡ್ಸ್ ಓಡಾಡ್ತಕ್ಕಂಥದ್ದಕ್ಕೆ ಅಲ್ಲಿ ಕಡಿವಾಣ ಅಂದ್ರೆ ಬರ್ತಕ್ಕ ಹೋಗೋದಕ್ಕೆ ಆಗೋ ಆಗಲ್ಲ. ಯಾಕಂದ್ರೆ ಬಂದಿದ ತಕ್ಷಣ ಅದೇನಾಗುತ್ತೆ ಅಲ್ಲಿ ತಗೊಳ್ಕೊಂಡ ಸಂದರ್ಭಗಳು ಕಂಡು ಬಂದಿದ್ದಾವೆ. ಮತ್ತೆ ಏನದು ಚಿಂತಾಮಣಿ ಮುಚ್ಚಿ ಅದು ಏನೇ ವ್ಯವಹಾರ ಬಂದ್ರೆ ನಿಂತು ಆಧಾರ್ ಕಾರ್ಡ್ ಆಗ್ಲಿ ರೇಷನ್ ಕಾರ್ಡ್ ಆಗ್ಲಿ ಮತ್ತೆ ಏನೇ ತಾಲೂಕ್ ಪಂಚಾಯತಿ ತಾಲೂಕ್ ಕಚೇರಿ ಏನೇ ವ್ಯವಹಾರ ಬಂದ್ರೆ ಚಿಂತಾಮಣಿ ತಾಲೂಕ್ಗೆ ಸೇರ್ತಕ್ಕಂಥದ್ದು ಚಿಲಕಲೇರ್ ಹೋಬಳಿ ಮತ್ತೆ ವೋಟ್ ಬ್ಯಾಂಕ್ ಏನು ವೋಟ್ ಮತ ಆಗ್ತಕ್ಕಂಥದ್ದು ಒಂದು ಹೋಬಳಿ ಮತ್ತೆ ಶಿಡ್ಗಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥದ್ದು. ಇಲ್ಲಿ ಎರಡು ತಾಲೂಕಿಂದ ಏನು ಎರಡು ಇಬ್ಬರು ಶಾಸಕರು ಇರ್ತಾರೆ, ಏನು ಶಿಡ್ಗಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವಿ ಮುನಿಯಪ್ಪನು ಮತ್ತು ಚಿಂತಾಮಣಿ ಕ್ಷೇತ್ರ ಕ್ಷೇತ್ರ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರಂತ. ಇದು ಏನೇ ಒಂದು ಅನುದಾನ ಬಂದ್ರು ಶಿಡ್ಗಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುದಾನಕ್ಕೆ ಬರ್ತಕ್ಕಂಥದ್ದು. ಅಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಅಲ್ಲಿ ಚಿಲಕಲೇರ್ ಹೋಬಳಿ ಜನಾಂಗಕ್ಕೆ ಮಲತಾಯಿ ಧೋರಣೆ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ. ಮತ್ತೆ ಅಲ್ಲಿ ಶಾಸಕರು ಯಾವ್ದೇ ರೀತಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಹಳ್ಳಿ ಜನ ಏನು ಮನವಿ ಮಾಡ್ಕೊಂಡ್ರು ಸಹ ಯಾವ್ದೇ ರೀತಿ ಸ್ಪಂದನೆ ಮಾಡ್ತಾರೆ, ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಆಶ್ವಾಸನೆಗಳಿಗೆ ಆಗಿದೆ ಅಂತಕ್ಕಂಥದ್ದು ಕಂಡು ಬಂದಿದೆ ಶಾಲಿನಿ. ಎಸ್, ನೀವೇನಾದ್ರೂ ಅಲ್ಲಿನ ಶಾಸಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ರ? ಅಧಿಕಾರಿಗಳು ಯಾರಾದ್ರೂ ಕನ್ಸರ್ನ್ಡ್ ಆಫೀಸರ್ಸ್ ಗಳನ್ನೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ವೆಂಕಟಾಚಲಪತಿ, ನಿಮ್ಗೇನಾದ್ರೂ ರಿಯಾಕ್ಟ್ ಮಾಡಿದ್ರ? ಖಂಡಿತ ಶಾಲಿ, ಏನು ಒಂದು ಮೂರ್ ನಾಲ್ಕು ತಿಂಗಳ ಹಿಂದೆ ಏನು ಶಿಡ್ಗಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಂತ ವಿ ಮುನಿಯಪ್ಪನವ್ರು ಏನು ಸಿಸಿ ರಸ್ತೆ ಮತ್ತೆ ಅದೇನು ಗುದ್ದಲಿ ಪೂಜೆಗಳಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾತಾಡಿದಾಗ ಅದು ಟೆಂಡರ್ ಕರೆದಿದ್ದೀವಿ ಅದು ಪ್ರೋಸೆಸ್ ಅಲ್ಲಿ ಇದೆ, ಮಾಡ್ತೀವಿ, ಅದು ಕ್ಲಿಯರ್ ಮಾಡ್ತೀವಿ ಅಂತ ನಮ್ಮ ಪತ್ರಕರ್ತರ ಸಮೇತ ಇದೇ ಮಾತನ್ನ ಹೇಳ್ತಾರೆ ಶಾಲಿನಿ. ಓಕೆ ವೆಂಕಟಾಚಲಪತಿ, ಹಾಗೆ ಟೆಂಪ್ರರಿ ಎರಡು ಕಡೆ ಏನೋ ಬ್ರಿಡ್ಜ್ ನ ನಿರ್ಮಾಣ ಮಾಡಿದ್ರು ಅಂತೇನೋ ಹೇಳ್ತಾ ಇದ್ರೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ? ಇದು ತಾತ್ಕಾಲಿಕವಾಗಿ ಕೊಡಲ್ಪಡ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಿಮ್ಮಳ್ಳಿ ಅಂತ ಬರುತ್ತೆ, ಅಲ್ಲಿ ತಿಮ್ಮಳ್ಳಿಯಲ್ಲಿ ಏನು ಸೇತುವೆ ಕೊಚ್ಕೊಂಡಾಗಿತ್ತು, ಅದು ಸೇತುವೆ ಕೊಚ್ಕೊಂಡಾಗಿದ್ದ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಏನು ತಡೆಗೋಡೆಗಳು ನಿರ್ಮಾಣ ಮಾಡಿ ಮೆಟ್ಲಿಂಗ್ ರಸ್ತೆ ಅಂತಕ್ಕಂಥ ನಿರ್ಮಾಣ ಮಾಡಿದ್ದಾರೆ. ಮೊನ್ನೆ ಏನ್ ಕಳೆದ ಒಂದು ತಿಂಗಳ ಹಿಂದೆ ಬಂದಿರ್ತಕ್ಕಂಥ ಮಳೆ ಸಂದರ್ಭದಲ್ಲಿ ಆಗ್ಲೂ ಸಮಾಜ ಅಕ್ಕ ಆಜುಬಾಜು ಅಕ್ಕಪಕ್ಕದ ಸಮೇತ ರೋಡ್ ಕೊಚ್ಕೊಂಡಾಗಿರ್ತಕ್ಕಂಥದ್ದು ಕಂಡು ಬಂದಿದೆ ಸಲ್ನಿ. ಸೊ ವೆಂಕಟಾಚಲಪತಿ ಅಂದ್ರೆ ಈಗ ಇದ್ರು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿ ಏನ್ ಒಂದ್ ವರ್ಷ ಆಯ್ತಾ, ಎರಡ್ ವರ್ಷ ಆಯ್ತಾ? ಒಂದು ವರ್ಷ ಆಯ್ತು ಶಾಲಿನಿ. ಸೊ ಹಾಗಾದ್ರೆ ಇವರು ಕಳಪೆ ಗುಣಮಟ್ಟದ ಇಲ್ಲಿ ಕಾಮಗಾರಿಯನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಲ್ವಾ ಅಂತ? ಯಾಕಂತಂದ್ರೆ ಕೇವಲ ಒಂದ್ ವರ್ಷಕ್ಕೂ ಅದು ಸಸ್ಟೈನ್ ಆಗಿಲ್ಲ ಅಂದಾಗ ಅವ್ರು ಮಾಡ್ತಿರೋಂತ ಕಾಮಗಾರಿಗಳು, ಸೊ ಸರ್ಕಾರದ ದುಡ್ಡು ವ್ಯಯ ಆಗ್ತಾ ಇದೆ, ಜನರ ತೆರಿಗೆ ಹಣ ಹೋಗ್ತಾ ಇದೆ, ಆದ್ರೆ ಜನರಿಗೆ ಅದರ ಒಂದು ರಿಸಲ್ಟ್ ಸಿಗ್ತಾ ಇಲ್ಲ ಅಂತ? ಖಂಡಿತ ಶಾಲಿ, ಏನು ನೀವ್ ಹೇಳ್ತಾ ಇದ್ರಿ ಈಗ ಏನು ಜನರ ಬಾಯಲ್ಲೇ ಬರ್ತಾ ಇದೆ, ಏನು ಇಲ್ಲಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆಸಿಲ್ಲ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದ್ರು ಇಲ್ಲಿ ಕಾಮಗಾರಿ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗುತ್ತಿಗೆದಾರ ಅಂತ ಅವ್ರ ಸಮೇತ ನಮ್ಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ರಸ್ತೆ ಕಲಿಸ್ತಾ ಇಲ್ಲ, ಏನು ಮಾಡಿರ್ತಕ್ಕಂಥ ಕಾಮಗಾರಿಗಳ ಸಮೇತ ಕಳಪೆ ಅಂತಕ್ಕಂಥದ್ದು. ಮತ್ತೆ ಇದು ಏನು ತಡೆಗೋಡೆ ನಿರ್ಮಾಣ ಮಾಡಿ ಮತ್ತೆ ಮೊನ್ನೆ ಲಾಸ್ಟ್ ಒಂದು ತಿಂಗಳ ಹಿಂದೆನೆ ಅದೇನು ಬ್ರಿಡ್ಜ್ ತೆರವಾಗಿದೆ ಮತ್ತೆ ಕಿತ್ಕೊಂಡೋಗಿದೆ ಮಳೆ ನೀರಕ್ಕೆ, ಇದನ್ನ ನಾವು ಕೂಡಲೇ ಸರಿಪಡಿಸಿದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟಗಳು ಮಾಡ್ತೀವಿ ಅಂತ ಎಚ್ಚರಿಕೆಗಳು ಸಮೇತ ಕೊಟ್ಟಿದ್ದಾರೆ. ಮತ್ತೆ ಅಧಿಕಾರಿಗಳಿಗೆ ಇಷ್ಟು ಸಾರ್ವಜನಿಕರು ಇಷ್ಟು ಪರದಾಡ್ತಾ ಇದ್ರು ಸಮೇತ ಅವರು ಯಾವುದೇ ರೀತಿ ಕಿವಿ ಕೊಡದೆ ಏನು ಗಾಳಿ ಮಾತ್ರ ಕೇಳುತ್ತಾರೆ ಹೇಳ್ಕೊಂಡು ಅವ್ರ ಸಬೂಬು ಹೇಳ್ಕೊಂಡು ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಶಾಲೆ. ಎಸ್, ಥ್ಯಾಂಕ್ ಯು ಸೋ ಮಚ್ ವೆಂಕಟಾಚಲಪತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದಿಷ್ಟು ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ನೀಡಿದಂತಹ ಮಾಹಿತಿ ಆಗಿತ್ತು. ಸೊ ಇದರ ವಾಸ್ತವತೆಯನ್ನು ನೋಡಿದಾಗ ಈ ಹಿಂದೆ ಕೂಡ ಇದ್ದಂತಹ ಬ್ರಿಡ್ಜ್ ಕೊಚ್ಚಿ ಹೋಗಿತ್ತು, ಹಾಗಾಗಿ ಇದನ್ನ ಟೆಂಪ್ರರಿ ಅಂತ ಅಂದ್ಬಿಟ್ಟು ತಾತ್ಕಾಲಿಕವಾಗಿ ಅಂತ ಒಂದು ಮಾಡಿದ್ರು. ಸೊ ಹೆಸರು ಹೇಳೋಂಗೆ ಅವರು ತಾತ್ಕಾಲಿಕವಾಗಿ ಮಾಡಿದ್ದಾರೆ, ಯಾಕಂತಂದ್ರೆ ಒಂದು ವರ್ಷ ಕೂಡ ಬಾಳ್ಕೆ ಬಂದಿಲ್ಲ, ಒಂದು ವರ್ಷ ಕೂಡ ಅದರ ಉಪಯೋಗ ಜನರಿಗೆ ಸಿಕ್ಕಿಲ್ಲ. ಸೊ ವರ್ಷದೊಳಗೆ ಮತ್ತೆ ಈ ಒಂದು ಬ್ರಿಡ್ಜ್ ಈಗ ಅಧೋಗತಿಯನ್ನು ತಲುಪಿರುವಂಥದ್ದು, ಸೊ ಅವನತಿ ತಲುಪಿದೆ. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ, ಟೆಂಡರ್ ಕರಿತೀವಿ, ಇದೊಂದು ಲಾಂಗ್ ಪ್ರೋಸೆಸ್ ಅನ್ನೋ ಆನ್ಸರ್ ಗಳನ್ನ ಕೊಟ್ಟು ಅಲ್ಲಿ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಜಾರ್ಕೊಳ್ಬಹುದು, ಆದರೆ ಜನರಿಗೆ ಜನರ ಸಮಸ್ಯೆಯನ್ನ ಸಮಯಕ್ಕೆ ಸರಿಯಾಗಿ ಬಗೆಹರಿಸುವಲ್ಲಿ ಇಲ್ಲಿ ಒಂದ್ ಕಡೆ ಶಾಸಕಾಂಗನೇ ಆಗಿರ್ಬೋದು, ಮತ್ತೊಂದ್ ಕಡೆ ಆಡಳಿತ ವರ್ಗನೇ ಆಗಿರ್ಬೋದು ವಿಫಲವಾಗಿರೋದನ್ನ ನಾವಿಲ್ಲಿ ಖಂಡಿತವಾಗ್ಲೂ ಗಮನಿಸಬಹುದು.
ಮಂಗಿಮಾಲಾ.